ಸರಿ ಕನ್ನಡ ನಾಲ್ಕನೇ ತರಗತಿ ಪಾಠ 13 ಬಾವಿಯಲ್ಲಿ ಚಂದ್ರ ಇದರದು ಪ್ರಶ್ನೆ ಉತ್ತರ. ಪದಗಳ ಅರ್ಥ: ತಿಂಗಳು ಅಂದ್ರ ಚಂದ್ರ, ತಿಂಗಳು ಬೆಳಕು, ಹುಣ್ಣಿಮೆಯ ಬೆಳಕು, ಬಿಂಬ ಅಂದ್ರ ನೀರಿನಲ್ಲಿ ಅಥವಾ ಕನ್ನಡಿಯಲ್ಲಿ ಕಂಡಾಗ ಕಾಣುವ ನಮ್ಮ ರೂಪ, ಕೊಕ್ಕೆ ಅಂದ್ರೆ ಯಾವುದನ್ನಾದರೂ ಹಿಡಿದು ಎಳೆಯಲು ಬಳಸುವ ಲೋಹದ ಅಥವಾ ಮರದ ಸಾಧನ, ರಭಸ ಅಂದ್ರ ವೇಗ, ಆಗಸ ಅಂದ್ರ ಆಕಾಶ ಭಾನು, ಮೆಲ್ಲನೆ ಅಂದ್ರೆ ನಿಧಾನವಾಗಿ. ಅಭ್ಯಾಸ: ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಗೋಪಿ ಪುಟ್ಟು ಬಾವಿಯಲ್ಲಿ ಏನು ನೋಡಿದರು? ಉತ್ತರ: ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನ ಬಿಂಬವನ್ನು ನೋಡಿದರು. ಕೊಕ್ಕೆಯನ್ನು ಏಕೆ ತಂದರು? ಉತ್ತರ: ಚಂದ್ರನ ಬಾವಿಯಲ್ಲಿ ಬಿದ್ದನು ಎಂದು ತಿಳಿದು ಚಂದ್ರನನ್ನು ಹೊರತೆಗೆಯಲು ಕೊಕ್ಕೆಯನ್ನು ತಂದರು. 3ನೇ ಪ್ರಶ್ನೆ: ಪುಟ್ಟು ಏಕೆ ಬಿದ್ದನು? ಉತ್ತರ: ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟುವು ಚಂದ್ರನು ಸಿಕ್ಕನು ಎಂದುಕೊಂಡು ಬಲದಿಂದ ಎಳೆಯಲು ಹಗ್ಗವು ತುಂಡಾಯಿತು, ಎಳೆತದ ರಭಸಕ್ಕೆ ಪುಟ್ಟು ಬಿದ್ದನು. 4ನೇ ಪ್ರಶ್ನೆ: ಚಂದ್ರನು ಎಲ್ಲಿದ್ದನು? ಉತ್ತರ: ಚಂದ್ರನು ಆಕಾಶದಲ್ಲಿ ಇದ್ದನು. ತಾಯಿಗೆ ಪುಟ್ಟು ಏಕೆ ಅಂಜಿದನು? ಉತ್ತರ: ಚಂದ್ರನ ಮೇಲಕ್ಕೆ ಏರಿಸಿದ್ದು ಅಮ್ಮನಿಗೆ ತಿಳಿದರೆ ನಾ ಕೆಟ್ಟೆ ಎಂದು ಪುಟ್ಟು ಅಂಜಿದನು. 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1ನೇ ಪ್ರಶ್ನೆ: ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಏನು ಮಾಡಿದನು? ಉತ್ತರ: ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಅಯ್ಯೋ ಚಂದ್ರ ಬಾವಿಗೆ ಬಿದ್ದನು ಎಂದುಕೊಂಡನು, ಅಯ್ಯೋ ಪಾಪ ಎನ್ನುತ್ತ ಕೊಕ್ಕೆಯನ್ನು ಹಿಡಿದು ಹುಡುಕಿ ತಂದು ಹಗಕ್ಕೆ ಕೊಕ್ಕೆಯನ್ನು ಕಟ್ಟಿ ಚಂದ್ರನನ್ನು ಮೇಲಕ್ಕೆ ಎತ್ತಲು ಕೊಕ್ಕೆ ಬಾವಿಗೆ ಬಿಟ್ಟ. 2ನೇ ಪ್ರಶ್ನೆ: ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಏನಾಯಿತು? ಉತ್ತರ: ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಕೊಕ್ಕೆ ಕಲ್ಲಿಗೆ ಸಿಕ್ಕಿ ಪುಟ್ಟುವು ಚಂದ್ರನು ಸಿಕ್ಕ ಎಂದು ಬಲದಿಂದ ಎಳೆಯಲು ಆಗ ಹಗ್ಗ ತುಂಡಾಯಿತು, ಪುಟ್ಟುವು ಎಳೆತದ ರಭಸಕ್ಕೆ ಬಿದ್ದನು. ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಪುಟ್ಟುವು ಎಳೆತದ ರಭಸಕ್ಕೆ ಬಿದ್ದ. 2ನೇದು: ಗೊತ್ತಾದರೆ ಕೆಟ್ಟೆ ಅಮ್ಮಗೆ ನಾ, ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ. 3ನೇದು: ಮನೆ ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ. 4ನೇದು: ಬಾವಿಗೆ ಎಂದು ಚಂದ್ರನು ಬಿದ್ದನು, ಚಂದ್ರನು ಬಾವಿಗೆ ಬಿದ್ದನು ಎಂದು. ಪದ್ಯ ಪೂರ್ಣಗೊಳಿಸಿ. ಚಂದ್ರನ ಮೇಲಕ್ಕೆ ಡ್ಯಾಶ್ ಸಿಕ್ಕೆ ಸಿಕ್ಕ, ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪೊಟ್ಟು ಹಗ್ಗವ ನಿಲ್ಲಿಸಿದನು ಎನ್ನುತ್ತ ಡ್ಯಾಶ್ 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 ತುಂಡಾಯಿತು, ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟುವು ಚಂದ್ರನು ಸಿಕ್ಕೆ ಸಿಕ್ಕ ಎನ್ನುತ್ತ ತುಂಬಾ ಬಲದಿಂದೇಳೆಯೇ ಹಗ್ಗವು ತುಂಡಾಯಿತು. ಈ ಪದ್ಯದಲ್ಲಿ ಬರುವ 3 ಅಕ್ಷರಗಳ ಪದಗಳನ್ನು ಹುಡುಕಿ ಬರೆಯಿರಿ. ತಿಂಗಳು, ಗೋಪಿಯು, ಅಮ್ಮನು, ಪುಟ್ಟುವು, ಬಾವಿಗೆ, ಬಾವಿಲಿ ಚಂದ್ರನ ಬಿಂಬವ ಬಿದ್ದನು, ಪಾಪವೇ ಕೊಕ್ಕೆಯ ಮೇಲಕ್ಕೆ, ಬಾವಿಯ ದೂರದಿ ಮೆಲ್ಲನೆ. ಚ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ಬರೆಯಿರಿ. ಬಟ್ಟೆ ನೇಯ್ಗೆ ಮಾಡಲು ಬಳಸುವ ಸಾಧನ ಚರಕ. ಸುರುಳಿಯಾಕಾರದಂತಿರುವ ಎಣ್ಣೆಯಲ್ಲಿ ಕರೆದ ತಿಂಡಿ ಚಕ್ಕುಲಿ. ಅನ್ನ ತಿನ್ನಲು ನೀನಿದನ್ನು ಬಳಸುತ್ತೀಯ ಚಮಚ. 4 ಸೈನ್ಯ ಬಲದೊಂದಿಗೆ ಆಡುವ ಒಳಾಂಗಣ ಆಟ ಚದುರಂಗ. ಗಾಂಧೀಜಿಯವರು ಸ್ವತಂತ್ರಕ್ಕಾಗಿ ಮಾಡಿದ ಮುಷ್ಕರ ಚಳುವಳಿ. ಭಾಷಾ ಚಟುವಟಿಕೆಗಳು. ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆದು ಸ್ಪಷ್ಟವಾಗಿ ಓದಿ. ಮರ ಪ್ಲಸ್ಗಳು ಮರಗಳು, ಮನೆ ಪ್ಲಸ್ಗಳು ಮನೆಗಳು, ಚಿತ್ರ ಪ್ಲಸ್ಗಳು ಚಿತ್ರಗಳು, ಹಕ್ಕಿ ಪ್ಲಸ್ಗಳು ಹಕ್ಕಿಗಳು, ಪುಸ್ತಕ ಪ್ಲಸ್ಗಳು ಪುಸ್ತಕಗಳು, ನದಿ ಪ್ಲಸ್ಗಳು ನದಿಗಳು. ಈ ಪದ್ಯದಲ್ಲಿ ಬರುವ ಒತ್ತಕ್ಷರ ಪದಗಳನ್ನು ಪಟ್ಟಿ ಮಾಡಿ. ಅಮ್ಮನು, ಪುಟ್ಟುವು, ಬಿದ್ದನು, ಕೊಕ್ಕೆ, ಹಗ್ಗಕ್ಕೆ ನಿಲ್ಲಿಸಿ, ಕಲ್ಲಿಗೆ ಸಿಕ್ಕಿ. ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ಪ್ಲೇಲಿಸ್ಟ್ ಸೇವ್ ಮಾಡಿಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.